ನಮ್ಮ ಯಜಮಾನ್ ಹೆಸರು ಎಂಜಿ ಕುಮಾರ್ ಅಯ್ಯ, ರಿಟೈರ್ಡ್ ಪೊಲೀಸ್ ಆಫೀಸರು. ಅವರಿಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ಮತ್ತೆ ಅವ್ರಿಗೆ ಎರಡು ಕಿಡ್ನಿನೂ ಫೇಲ್ಯೂರ್ ಆಗಿದೆ. ಏನು ಅವರು ಬದುಕದೇ ಇಲ್ಲ ಅಂತ ಡಾಕ್ಟ್ರು ಆಶ್ವಾಸನೆ ಕೊಟ್ಟರು. ಆದರೂ ನಾನು ಧೈರ್ಯ ಮಾಡಿ ಈ ಯೂಟ್ಯೂಬಲ್ಲಿ ವಿಜಯಕಾಳಿ ದೇವರನ್ನ ನೋಡಿದೆ. ನೋಡ್ಬಿಟ್ಟು ಫೋನ್ ಮಾಡಿದೆ, ಆಯಿತು ಬನ್ನಿ ಅಮ್ಮ ನೋಡೋಣ, ನನ್ನ ಕೈಲೇನಿಲ್ಲ, ದೇವಿ ನಿಮ್ಮ ಮೇಲೆ ಕರುಣೆ ಕೊಟ್ಟರೆ ಎಲ್ಲ ನಿಮ್ಗೆ ಒಳ್ಳೇದಾಗ್ಬೋದು ಬನ್ನಿ ಅಂದರು. ಆಮೇಲೆ ನಾನು ಬಂದಾಗ ಗುರುಗಳು ಭಾಳ ನಗು ನಗ್ತಾ ನಮ್ಮನ್ನು ಸ್ವಾಗತಿಸಿದ್ರು. ಆಮೇಲೆ ಎಲ್ಲೇ ಎಷ್ಟೇ ಜನದ ಮಧ್ಯೆ ಇದ್ರೂ ನಮ್ಮನ್ನು ಈ ಯಾರು ನಮ್ಮಂಥ ನೊಂದಂಥ ಜೀವಿಗಳಿಗೆ ಅವರು ಒಂದು ಅಮೃತ ಕೊಟ್ಟಷ್ಟು ಸಮಾಧಾನಕವಾಗಿ ಮಾತನಾಡ್ತಾರೆ. ಅದು ನನಗೆ ತುಂಬ ಒಂದು ರೀತಿ ಖುಷಿ ಅನ್ನಿಸ್ತು. ಆಮೇಲೆ ನಮ್ಮನೆಯವ್ರಿಗೆ ಇದ್ದಕ್ಕಿದ್ದಂಗೆ ಊಟ ಸೇರ್ತಾ ಇರಲಿಲ್ಲ, ಬರೀ ಮಾಟ ಮಂತ್ರ ಪ್ರಯೋಗ, ಎಲ್ಲಿ ಹೋದ್ರೂ ಇದು ಮಾಟ ಆಗೈತೆ ಮಂತ್ರ ಆಗೈತೆ ಅಂತಲೇ ಹೇಳ್ತಾರೆ. ಆದರೆ ನಾನು ಅದೇನೂ ನಂಬ್ತಾ ಇರಲಿಲ್ಲ. ನನ್ನ ಮನೆ ದೇವತೆ ನಾನು ಕೈ ಮುಕ್ಕೊತೀನಿ, ದೇವ್ರು ಯಾರು ಏನು ಮಾಡೋರೆ ಅವ್ರು ನೋಡ್ಕೊಳ್ತಾರೆ ಬಿಡ್ರಿ, ನಮಗೇನು ಆಗಲ್ಲ, ನಾವು ಧೈರ್ಯವಾಗಿರೋಣ ಅಂತ. ನಾನು ನಮಗೂ ಯಾರೂ ಇಲ್ಲ, ತಾಯಿ ತಂದೆ ಅಣ್ಣ ತಮ್ಮ ಬಿಟ್ಟರೆ ನನಗೆ ಈ ಒಬ್ಬ ಮಗಳಿದ್ದಾಳೆ ಎಲ್ಲ. ಬಸವಣ್ಣನು ಸಹ ನನಗೆ ತುಂಬ ಪಾದ ಉರಿ, ಪಾದ ಅಂಗಾಲೆಲ್ಲ ಉರಿ. ಆಮೇಲೆ ಏನು ತಿಂದ್ರೂ ನನಗೆ ಜೀರ್ಣಶಕ್ತಿ ಭಾಳ ಕಮ್ಮಿ, ಆರೋಗ್ಯ ಸಮಸ್ಯೆ ಒಂದಾಯಿತು ಅಂದರೆ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ. ಅವಾಗ ನಾನು ತಾಯಿ ನೆನೆಸ್ಕೊತೀನಿ, ನನ್ನ ಮನೆ ದೇವತೆ ಎಲ್ಲಮ್ಮ ತಾಯಿ, ಅವಳನ್ನ ನೆನೆಸ್ಕೊತೀನಿ, ಇವಳನ್ನ ನೆನೆಸ್ಕೊತೀನಿ, ನೀನೇ ನನ್ನ ನೋಡವ ಇಲ್ಲಿ ಯಾಕೆ ಉಳಿಸಿದ್ಯವ ನನ್ನನ್ನು ನೀನು ಕರ್ಕೊಳ್ಳಮ್ಮ ಅಂತಲೂ ಸಹ ಎಷ್ಟೋ ಸರಿ ಆ ತಾಯಿ ಹತ್ರ ನಾನು ಹೇಳ್ತೀನಿ. ಆದರೂ ನಮ್ಮನ್ನು ಉಳಿಸ್ಕೊಂಬಂದವಳೆ ಅದು ಎಲ್ಲೇ ಬಂದ್ರೂ ನಮಗೆ ಏನೋ ದೇವ್ರ ಕೃಪೆಯಿಂದ ನಮಗೆ ಯಾರೋ ಕುಮಾರೋ ರೂಪದಲ್ಲಿ ನಮ್ಗೆ ಯಾರೋ ಅಣ್ಣ ತಂದಿರು ಎಲ್ಲರೂ ಸಹ ನನಗೆ ತುಂಬ ಸಹಾಯ ಮಾಡ್ತಾರೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮತ್ತು ನಮ್ಮ ಮನೆಯವರು ಊಟ ಸಹ ಮಾಡ್ತಾ ಇರಲಿಲ್ಲ, ಏನು ತಿಂದ್ರೂ ವಾಕರಿಕೆ ಬರೋದು, ಅಬ್ಬಳಿಸೋರು, ಏನು ಮಾಡಿದ್ರು ಇದು ಹಂಗೈತೆ ಇದು ಹಿಂಗೈತೆ ಅಂತಲೇ ಹೇಳೋರು. ಇಲ್ಲಿ ಬಂದು ಹುಣ್ಣಿಮೆ ಪೂಜೆ ದಿವಸ ಬಂದಿದ್ದೆ, ಬಂದು ತೀರ್ಥ ಹಾಕಿಸ್ಕೊಂಡು ಹೋದ್ಮೇಲೆ ನಮ್ಮ ಮನೆಯವರು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಆದರೂ ಸುಸ್ತು ಸ್ವಲ್ಪ ಇನ್ನೂ ಸ್ವಲ್ಪ ಇದೆ. ಏಕ್ದಮ್ಮು ಡಾಕ್ಟ್ರ್ ಕೈಲೇ ಮಾಡದೇ ಇರೋದು ಅಂತ ದೈವಶಕ್ತಿ ಮಾಡೈತೆ ಅಂತ ನಾನು ನಂಬ್ತೀನಿ.